ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಈ ವಿಡಿಯೋ ಮೂಲಕ ಟೈಗರ್ ಪ್ರಾಜೆಕ್ಟ್ ಬಗ್ಗೆ ತಿಳಿದುಕೊಳ್ಳೋಣ. ಅಳಿವಿನ ಅಂಚಿನಲ್ಲಿದ್ದ ಹುಲಿ ಸಂತತಿಯನ್ನು ರಕ್ಷಿಸಲು ಭಾರತ ಹಮ್ಮಿಕೊಂಡ ಹುಲಿ ಯೋಜನೆ ಅಂದರೆ ಟೈಗರ್ ಪ್ರಾಜೆಕ್ಟ್ಗೆ ಸುವರ್ಣ ಸಂಭ್ರಮ. ಪ್ರಾಜೆಕ್ಟ್ ಟೈಗರ್ ಜಾರಿಯಾಗೋದಕ್ಕೂ ಮುನ್ನ ದೇಶದಲ್ಲಿದ್ದ ಹುಲಿಗಳ ಸಂಖ್ಯೆ ಸುಮಾರು 1411. ನಿರಂತರ ಕ್ರಮಗಳ ಪರಿಣಾಮ 2018 ಗಣತಿ ಪ್ರಕಾರ ಈ ಹುಲಿ ಸಂಖ್ಯೆ 2967 ಕ್ಕೆ ಏರಿಕೆ ಆಗಿದೆ. 4 ವರ್ಷಗಳಿಗೊಮ್ಮೆ ವೈಜ್ಞಾನಿಕವಾಗಿ ಹುಲಿ ಗಣತಿ ನಡೆಯುತ್ತಿದ್ದು ಪ್ರಧಾನಿಯವರೇ ವರದಿ ಬಿಡುಗಡೆ ಮಾಡುತ್ತಾರೆ. ಅದರಂತೆ ಭಾರತ ಸರ್ಕಾರವು ಏಪ್ರಿಲ್ 9, 2023 ರಂದು ಕರ್ನಾಟಕದ ಮೈಸೂರಿನಲ್ಲಿ 3 ದಿನಗಳ ಕಾರ್ಯಕ್ರಮದೊಂದಿಗೆ ಟೈಗರ್ ಪ್ರಾಜೆಕ್ಟ್ನ 50ನೇ ವರ್ಷವನ್ನು ಅಧಿಕೃತವಾಗಿ ಘೋಷಿಸಿದೆ. ವನ್ಯಜೀವಿಗಳ ಆವಾಸ ಸ್ಥಾನವಾಗಿರುವ ಆಫ್ರಿಕಾದಲ್ಲಿ ಈಗಾಗಲೇ ಹುಲಿಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿವೆ. ಪ್ರಸ್ತುತ ಹುಲಿಗಳು ಕೇವಲ ಏಷ್ಯಾದಲ್ಲಿ ಮಾತ್ರ ಕಂಡುಬರುತ್ತಿದ್ದು ಪ್ರತಿಕೂಲ ವಾತಾವರಣದಲ್ಲಿ ದಿನಗಳನ್ನು ಎಣಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಭಾರತ 1973 ಪ್ರಾಜೆಕ್ಟ್ ಟೈಗರ್ ಅನ್ನು ಜಾರಿಗೆ ತಂದಿದೆ. ಪ್ರಾಜೆಕ್ಟ್ ಟೈಗರ್ ಹುಲಿಗಳನ್ನು ಉಳಿಸುವ ಅಭಿಯಾನವಾಗಿದೆ. ಏಪ್ರಿಲ್ 1, 1973 ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾರಂಭಿಸಲಾಗಿದ್ದು ಇಂದು ವಿಶ್ವದ ಶೇಕಡ 75% ಹುಲಿಗಳನ್ನು ಹೊಂದಿರುವ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಭಾರತೀಯ ಹುಲಿ ಅಥವಾ ರಾಯಲ್ ಬೆಂಗಾಲ್ ಟೈಗರ್ ಬಗ್ಗೆ ನೋಡುವುದಾದರೆ ಇದು ಭಾರತದ ಪ್ರಮುಖ ತಳಿಯಾಗಿದ್ದು ಇದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಲಾಗಿದೆ. ಭಾರತದಲ್ಲಿ ಹುಲಿಗಳ ಸಂತತಿಯ ವಿಸ್ತಾರ ನೋಡುವುದಾದರೆ ಇವು ಎತ್ತರದ ಪರ್ವತಗಳು, ಮ್ಯಾಂಗ್ರೋವ್ ಜೌಗು ಪ್ರದೇಶಗಳು, ಎತ್ತರದ ಹುಲ್ಲುಗಾವಲುಗಳು, ಒಣ ಮತ್ತು ತೇವಾಂಶವುಳ್ಳ ಪತನಶೀಲ ಕಾಡುಗಳು, ಹಾಗೆ ನಿತ್ಯ ಹರಿದ್ವರ್ಣ ಮತ್ತು ಶೋಲ ಅರಣ್ಯ ವ್ಯವಸ್ಥೆಗಳಿಂದ ಕೂಡಿದ ಆವಾಸ ಸ್ಥಾನಗಳಲ್ಲಿ ನೆಲೆಗೊಂಡಿರುತ್ತವೆ. ಇನ್ನು ಹುಲಿಗಳ ರಕ್ಷಣೆಯ ಸ್ಥಿತಿಯ ಬಗ್ಗೆ ನೋಡುವುದಾದರೆ ಭಾರತೀಯ ವನ್ಯಜೀವಿ ಕಾಯ್ದೆ 1972 ಶೆಡ್ಯೂಲ್ 1 ಪ್ರಕಾರ ಪ್ರಕೃತಿ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ. ಇದರ ಪ್ರಕಾರ ಹುಲಿಗಳು ಕೆಂಪು ಪಟ್ಟಿಯಲ್ಲಿದ್ದು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಾಗಿವೆ. ಭಾರತದ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನೋಡುವುದಾದರೆ ಭಾರತದಲ್ಲಿ ಒಟ್ಟು 54 ಹುಲಿ ಸಂರಕ್ಷಿತ ಪ್ರದೇಶಗಳಿವೆ. ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅತಿ ದೊಡ್ಡದಾಗಿದ್ದು, ಅಸ್ಸಾಂನಲ್ಲಿರುವ ಓರಾಂಗ್ ಹುಲಿ ಮೀಸಲು ಪ್ರದೇಶ ಅತಿ ಚಿಕ್ಕದ್ದಾಗಿದೆ. ಹುಲಿ ಯೋಜನೆ ಪ್ರಾಜೆಕ್ಟ್ ಟೈಗರ್ ಇದನ್ನು ಮೊದಲೇ ಹೇಳಿದ ಹಾಗೆ 1973 ಪ್ರಾರಂಭಿಸಲಾಯಿತು. ಆರಂಭದಲ್ಲಿ ಭಾರತದಲ್ಲಿ 9 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಿಸಲಾಗಿತ್ತು. ಇದರ ವ್ಯಾಪ್ತಿ 18,278 ಚದುರ ಕಿಲೋಮೀಟರ್ ಇತ್ತು. ಇದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಶಾಸನಬದ್ಧ ಸಂಸ್ಥೆಯಾದ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿದೆ. ವೈಜ್ಞಾನಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಪರಿಸರ ಮೌಲ್ಯಗಳಿಗಾಗಿ ಭಾರತದಲ್ಲಿ ಹುಲಿಗಳ ಕಾರ್ಯಸಾಧ್ಯವಾದ ಜನಸಂಖ್ಯೆಯ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಹುಲಿಗಳ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಪ್ರಯತ್ನಗಳು ಸಹ ನಡೀತಾ ಇದೆ. ಅವುಗಳೆಂದರೆ 1993 ಪ್ರತ್ಯೇಕವಾಗಿ 13 ದೇಶಗಳ ಕಾಡಿನಲ್ಲಿ ಹುಲಿಗಳ ಸಂರಕ್ಷಣೆಗಾಗಿ ಜಾಗತಿಕ ಹುಲಿ ವೇದಿಕೆಯನ್ನು ಸ್ಥಾಪಿಸಲಾಯಿತು. ಜಾಗತಿಕ ಹುಲಿ ಅಭಿಯಾನ 2008, ಇದು ಕೂಡ ಸರ್ಕಾರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ನಾಗರಿಕ ಸಮಾಜ ಮತ್ತು ಖಾಸಗಿ ವಲಯದ ಜಾಗತಿಕ ಒಕ್ಕೂಟವಾಗಿದೆ. ಸೇಂಟ್ ಪೀಟರ್ಸ್ಬರ್ಗ್ ಘೋಷಣೆ 2010-2020 ವೇಳೆಗೆ ಹುಲಿ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಯೋಜನೆ ಜಾರಿಯಾಗಿದ್ದು,
ಇದನ್ನು ಭಾರತ ಸಾಧಿಸಿರುವುದು ಹೆಮ್ಮೆಯ ವಿಷಯ. ಹುಲಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಜುಲೈ 29 ಅನ್ನು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಎಂದು ಆಚರಣೆ ಮಾಡುತ್ತೇವೆ. ಪ್ರಾಜೆಕ್ಟ್ ಟೈಗರ್ನ ಸಾಧನೆಗಳ ಬಗ್ಗೆ ನೋಡೋದಾದರೆ ಹುಲಿ ಯೋಜನೆಯಿಂದಾಗಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ. 1970ರ ದಶಕದಲ್ಲಿ ಸರಿಸುಮಾರು 1827 ಇದ್ದ ಹುಲಿಗಳ ಸಂಖ್ಯೆ 3167ಕ್ಕೆ ಏರಿಕೆಯಾಗಿದೆ. 2018ರಿಂದ 2022ರವರೆಗೆ ಹುಲಿ ಸಂಖ್ಯೆಯು 200ರಷ್ಟು ಹೆಚ್ಚಾಗಿದೆ. ಭಾರತದಲ್ಲಿ ಪ್ರಸ್ತುತ 3167ರಷ್ಟು ಹುಲಿಗಳಿವೆ. ಆರಂಭದಲ್ಲಿ 9 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದವು. ಈಗ ಇದನ್ನು 54ಕ್ಕೆ ಹೆಚ್ಚಿಸಿ 75,000 ಚದುರ ಕಿಲೋಮೀಟರ್ಗಿಂತಲೂ ಹೆಚ್ಚು ವ್ಯಾಪಿಸುವಂತೆ ಮಾಡಲಾಗಿದೆ. ಈ ಯೋಜನೆಯಿಂದಾಗಿ ಹುಲಿಗಳನ್ನು ರಕ್ಷಿಸಲು ಬೇಟೆಯಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿದ್ದರಿಂದ ಸಂರಕ್ಷಣಾ ಪ್ರಯತ್ನಗಳು ಪರೋಕ್ಷವಾಗಿ ಇತರೆ ಪ್ರಾಣಿ ಪ್ರಭೇದಗಳ ಸಂರಕ್ಷಣೆ ಮತ್ತು ಹುಲಿ ಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಯಿತು. ಭಾರತವು ಜಾಗತಿಕ ಹುಲಿ ಜನಸಂಖ್ಯೆಯ 70%ಕ್ಕಿಂತ ಹೆಚ್ಚಿನ ನೆಲೆಯಾಗಿದೆ ಎಂದು ಗುರುತಿಸಲ್ಪಟ್ಟಿದೆ. ದೇಶದಲ್ಲಿ ಸುಮಾರು 3,000 ಹುಲಿಗಳು ವಾಸಿಸುತ್ತಿವೆ. ಹುಲಿ ಸಂರಕ್ಷಣೆಯಲ್ಲಿ ಅನೇಕ ಸವಾಲುಗಳನ್ನು ಕಾಣುತ್ತೇವೆ. ಹುಲಿಗಳ ಆವಾಸ ಸ್ಥಾನಗಳನ್ನು ಹೊಂದಿರುವ ರಾಜ್ಯಗಳಲ್ಲಿನ ಸರಿಸುಮಾರು 400,000 ಚದುರ ಕಿಲೋಮೀಟರ್ ಕಾಡುಗಳಲ್ಲಿ 1/3 ಭಾಗ ಮಾತ್ರ ತುಲನಾತ್ಮಕವಾಗಿ ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತದೆ. ಇದು ಆವಾಸ ಸ್ಥಾನದ ನಷ್ಟ ಮತ್ತು ಬೇಟೆಯ ಪ್ರಭೇದಗಳ ಇಳಿಕೆಗೆ ಕಾರಣವಾಗುತ್ತಿದೆ. ಎರಡನೆಯ ಅಂಶವನ್ನು ನೋಡುವುದಾದರೆ ರಸ್ತೆಗಳು, ಹೆದ್ದಾರಿಗಳು ಮತ್ತು ಗಣಿಗಾರಿಕೆ ಚಟುವಟಿಕೆಗಳಂತಹ ರೇಖೆಯ ಮೂಲ ಸೌಕರ್ಯಗಳು ಮಾನವರು ಮತ್ತು ಹುಲಿಗಳ ನಡುವಿನ ಸಂಘರ್ಷಗಳಿಗೆ ದಾರಿ ಮಾಡಿಕೊಡುತ್ತಿದೆ. ಮೂರನೇ ಅಂಶವನ್ನು ಗಮನಿಸುವುದಾದರೆ ರಾಜ್ಯಗಳು ನಿಧಿಗಾಗಿ ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತವಾಗಿವೆ. ಆದರೆ ಮಂಜೂರು ಮಾಡಿದ ನಿಧಿಗಳು ಅಸಮರ್ಪಕ ಮತ್ತು ವಿಳಂಬವಾಗಿದ್ದು ಹುಲಿ ಸಂರಕ್ಷಣಾ ಪ್ರಯತ್ನಗಳಿಗೆ ಹಣಕಾಸಿನ ಸವಾಲುಗಳನ್ನು ಸೃಷ್ಟಿಸ್ತಾ ಇದೆ. ನಾಲ್ಕನೇ ಅಂಶದ ಬಗ್ಗೆ ತಿಳಿಯುವುದಾದರೆ ಹಿಮಾಲಯದ ರಾಜ್ಯಗಳಲ್ಲಿನ ತಾಪಮಾನ ಬದಲಾವಣೆಗಳು ಹುಲಿಗಳ ಆವಾಸ ಸ್ಥಾನಗಳನ್ನು ಬದಲಾಯಿಸುತ್ತಿವೆ ಮತ್ತು ಅಂತಹ ಘಟನೆಗಳಿಗೆ ಒಗ್ಗಿಕೊಳ್ಳದ ಪರಿಸರ ವ್ಯವಸ್ಥೆಗಳಲ್ಲಿ ಹೆಚ್ಚುತ್ತಿರುವ ಕಾಡ್ಗಿಚ್ಚುಗಳು ಸವಾಲುಗಳನ್ನು ಇನ್ನಷ್ಟು ಉಲ್ಬಣಗೊಳಿಸುತ್ತಿವೆ. ಕೊನೆಯ ಅಂಶವನ್ನು ನೋಡುವುದಾದರೆ ಹುಲಿಗಳನ್ನು ಅಲಂಕಾರಿಕ ವಸ್ತುಗಳು, ಸ್ಮಾರಕಗಳು ಮತ್ತು ಸಾಂಪ್ರದಾಯಿಕ ಏಷ್ಯಾದ ಔಷಧಿಗಳಲ್ಲಿ ಬಳಸಲು ಸೇರಿದಂತೆ ವಿವಿಧ ಉದ್ದೇಶಗಳಿಗಾಗಿ ಬೇಟೆಯಾಡಲಾಗುತ್ತಿದೆ. ಹುಲಿಗಳ ಉಳಿವಿಗೆ ಇದು ಅಪಾಯವನ್ನು ಉಂಟು ಮಾಡ್ತಾ ಇದೆ. ಹುಲಿಗಳ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಬೃಹತ್ ಮಾರ್ಜಾಲಗಳ ಒಕ್ಕೂಟವನ್ನು ಪ್ರಾರಂಭಿಸಿದೆ. 2019ರಲ್ಲಿ ಪ್ರಾಣಿಗಳ ಬೇಟೆಯಾಡುವಿಕೆ ಮತ್ತು ಅಕ್ರಮ ವನ್ಯಜೀವಿ ವ್ಯಾಪಾರದ ವಿರುದ್ಧ ಅಂತಾರಾಷ್ಟ್ರೀಯ ಗುಂಪಿನಲ್ಲಿ ಭಾರತವು ಇದನ್ನು ಮೊಟ್ಟಮೊದಲು ಪ್ರಸ್ತಾಪಿಸಿತು. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ ಎಂಬ 7 ಬೃಹತ್ ಮಾರ್ಜಾಲಗಳ ಸಂರಕ್ಷಣೆಗಾಗಿ ಒಕ್ಕೂಟವನ್ನು ಪ್ರಾರಂಭಿಸಲಾಗಿದೆ. ಅಖಿಲ ಭಾರತ ಹುಲಿ ಅಂದಾಜು ವರದಿಯ ಪ್ರಮುಖ ಅಂಶಗಳೆಂದರೆ ಭಾರತದಲ್ಲಿ ಒಟ್ಟು 3167 ಹುಲಿಗಳಿವೆ. ಇದರ ಸಂಖ್ಯೆಯು 2018ರಿಂದ 22ಕ್ಕೆ 6.7%ರಷ್ಟು ಬೆಳವಣಿಗೆ ದರದಲ್ಲಿ ಬೆಳೆದಿದೆ. ಮಧ್ಯ ಭಾರತದ ಹೈಲ್ಯಾಂಡ್ಸ್ ಮತ್ತು ಪೂರ್ವಘಟ್ಟಗಳಲ್ಲಿ 1161 ಹುಲಿಗಳನ್ನು ಕಾಣಬಹುದಾಗಿದೆ. ನಾಗರಹೊಳೆಯಿಂದ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ಅಂದರೆ ಪಶ್ಚಿಮ ಘಟ್ಟದ ನೀಲಗಿರಿ ಕ್ಲಸ್ಟರ್ ವಿಶ್ವದ ಅತಿದೊಡ್ಡ ಹುಲಿ ಸಂಖ್ಯೆಯನ್ನು ಹೊಂದಿರುವ ತಾಣವಾಗಿದೆ. ಈ ವಿಡಿಯೋ ನಿಮಗೆಲ್ಲ ಸೂಕ್ತವಾದ ಮಾಹಿತಿ ನೀಡಿದೆ ಎಂದು ಬಯಸುತ್ತಾ ಮುಂದಿನ ಮತ್ತೊಂದು ಸ್ಪರ್ಧಾತ್ಮಕ ವಿಡಿಯೋದೊಂದಿಗೆ ಭೇಟಿಯಾಗ್ತೀವಿ. ಧನ್ಯವಾದಗಳು.